ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ರಾಬರ್ಟ್ ರೂಡ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತೇ ಇರ್ತಾರೆ ಇವರು ಗ್ಲೋರಿಯಸ್ ರಾಬರ್ಟ್ ರೂಡ್ ಅವರು ಇಂಜುರಿಯಿಂದ ಸ್ವಲ್ಪ ಕಾಲ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕರಲಿಲ್ಲ ಅಂಡ್ ಈಗ ಅವರು ನಮಗೆ ಡಬ್ಲುಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ತಾ ಇದ್ದಾರೆ ಬಟ್ ಬ್ಯಾಕ್ ಸ್ಟೇಜ್ ಪ್ರೊಡ್ಯೂಸರ್ ರೀತಿ ಅವರು ತಮ್ಮ ವರ್ಕ್ನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂಡ್ ರೀಸೆಂಟ್ ಆಗಿ ನಮ್ಮ ರಾಬರ್ಟ್ ರೂಡ್ ಅವರು ತಮ್ಮ ರೆಸ್ಲಿಂಗ್ ರಿಟರ್ನ್ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ನಾನು ಕಂಪ್ಲೀಟ್ ಆಗಿ ಕ್ಲಿಯರ್ ಕೂಡ ಆಗಿದ್ದೀನಿ ಅಂಡ್ ಡಾಕ್ಟರ್ಸ್ ಅವರು ಕೂಡ ನೀನು ಇನ್ಮೇಲಿಂದ ಹೋಗಿ ಮ್ಯಾಚ್ ಆಡಬಹುದು ಅಂತ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಬಟ್ ಡಬ್ಲ್ಯೂ ಅವರ ಬಳಿ ಯಾವುದೇ ರೀತಿಯ ಸ್ಟೋರಿ ಇಲ್ಲ ಅದಕ್ಕೆ ನನಗೆ ಚೂರು ಕೂಡ ಬೇಜಾರಿಲ್ಲ ಯಾಕಂದ್ರೆ ಬ್ಯಾಕ್ ಸ್ಟೇಜ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ನನ್ನ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀನಿ ನನಗೆ ಮ್ಯಾಚ್ ಆಡ್ತಾ ಇಲ್ವಲ್ಲ ಅನ್ನೋ ಒಂದು ಬೇಜಾರು ನನಗೆ ಕಾಣಿಸ್ತಾ ಇಲ್ಲ ಅಫ್ಕೋರ್ಸ್ ಡಬ್ಲ್ಯೂ ಅವರು ಏನಾದರೂ ನನ್ನನ್ನು ಕರೆದ್ರೆ ನಾನು ಹೋಗೋದಕ್ಕೂ ಕೂಡ ರೆಡಿ ಆಗಿದ್ದೀನಿ ಸದ್ಯಕ್ಕೆ ಯಾವುದೇ ರೀತಿಯ ಐಡಿಯಾಸ್ ಗಳು ಇಲ್ಲ ಕೂಡ ಪ್ಲಾನ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಅದರಿಂದ ನಾನು ನನ್ನ ಕೆಲಸದಲ್ಲಿ ಖುಷಿಯಾಗಿ ಇದೀನಿ ಅಂತ ನಮ್ಮ ರಾಬರ್ಟ್ ರೂಡ್ ಅವರು ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ನಿಜವಾಗ್ಲು ಗಾಯ್ಸ್ ನಮ್ಮ ರಾಬರ್ಟ್ ರೂಡ್ ಅವರ ಎಂಟರಿಂಗ್ ರಿಟರ್ನ್ ನೋಡೋದಕ್ಕೆ ನಾನೊಂದು ತುಂಬಾ ಕಾಯ್ತಾ ಇದ್ದೀನಿ ಎಸ್ಪೆಷಲಿ ಅವರ ಥೀಮ್ ಸಾಂಗ್ ಇದೆಯಲ್ಲ ಗ್ಲೋರಿಯಸ್ ಅದನ್ನ ನೋಡೋದಕ್ಕಂತೂ ತುಂಬಾ ಕಾಯ್ತಾ ಇದೀನಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಬ್ರಾನ್ಸ್ ರೋಮನ್ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಬ್ರಾನ್ಸ್ ರೋಮನ್ ಅವ್ರಿಗೂ ಕೂಡ ನೆಕ್ ಇಂಜುರಿ ಆಗಿತ್ತು ಅಂಡ್ ಅದರಿಂದ ಅವರು ಸರ್ಜರಿ ಕೂಡ ಮಾಡಿಸ್ಕೊಂಡಿದ್ರು ಬಟ್ ಈಗ ನಮ್ಮ ಬ್ರಾನ್ಸ್ ರೋಮನ್ ಅವರು ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದ್ದಾರೆ ಅಂಡ್ ಅವರು ಕೂಡ ಆದಷ್ಟು ಬೇಗ ನಮಗೆ ನೋಡೋದಿಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ ಗೈಸ್ ನಾವು ಇವ್ರನ್ನೆಲ್ಲರನ್ನು ಕೂಡ ರಸಲ್ ಮುಗಿದ ಮೇಲೆ ಎಕ್ಸ್ಪೆಕ್ಟ್ ಮಾಡಬಹುದು ರಾ ಆಫ್ಟರ್ ರಸಲ್ ಮೇನಿಯಾದಲ್ಲಿ ಪ್ರಾಬಬ್ಲಿ ನಮಗೆ ಬ್ರಾನ್ಸ್ ರೋಮನ್ ಅವರ ರಿಟರ್ನ್ ನೋಡೋದಕ್ಕೆ ಬಹುದು ಯಾಕಂದ್ರೆ ಬ್ರಾನ್ಸ್ ರೊಮನ್ ಅವರು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದ್ದಾರಂತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ಆಸ್ಟನ್ ಥಿಯರಿ ಹಾಗೆ ಗ್ರೇಸನ್ ವಾಲರ್ ಅವರ ಬಗ್ಗೆ ಎಸ್ ಬೆಳಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ನಮ್ಮ ಆಸ್ಟನ್ ಥಿಯೋರಿ ಅವರು ಆಸ್ಟ್ರೇಲಿಯಾದಲ್ಲಿ ಒಬ್ಬ ಜರ್ನಲಿಸ್ಟ್ ಮೇಲೆ ಕಿರ್ಚಾಡಿದ್ದಾರೆ ಅವನು ಡಬ್ಲ್ಯೂ ಫೇಕು ಅಂತ ಹೇಳಿದಾಗ ನಮ್ಮ ಹಾಸ್ಟನ್ ಥಿಯರಿ ಅವರು ಕಿರ್ಚಾಡಿದ್ದಾರೆ ಅಂತ ಅಂಡ್ ಈಗ ನಮ್ಮ ಗ್ರೇಸನ್ ವಾಲರ್ ಅವರು ಕೂಡ ತಮ್ಮ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ಮೈಟ್ ನೀಡ್ ಟು ಆರ್ಗನೈಸ್ ಎ ಮ್ಯಾಚ್ ಸೂನ್ ಏಟ್ ಟೌನ್ ಡೌನ್ ಅಂಡರ್ ವರ್ಸಸ್ ಆಸ್ ಆಸಿಸ್ ಜರ್ನಲಿಸ್ ಅಂತ ನಮ್ಮ ಗ್ರೇಸನ್ ವಾಲರ್ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಸೊ ನಾವು ಆದಷ್ಟು ಬೇಗ ಒಂದು इवन, आ, ್ ಮ್ಯಾಚ್ ನ ಮಾಡ್ಬೇಕು ಆಸ್ಟನ್ ಥಿಯರಿ ಅಂಡ್ ಗ್ರೇಸನ್ ವಾಲರ್ ವರ್ಸಸ್ ಈ ಜರ್ನಲಿಸ್ಟ್ ಗಳ ನಡುವೆ ಅಂತ ನಮ್ಮ ಗ್ರೇಸನ್ ವಾಲರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಲಿಟ್ರಲಿ ನಮ್ಮ ಗ್ರೇಸನ್ ವಾಲರ್ ಅವರು ಕೂಡ ಈ ರೀತಿ ಇನ್ವಾಲ್ವ್ ಆಗಿದ್ದಾರೆ ಇವನ್ ಕಿತ್ತಾಡೋದಕ್ಕೂ ಕೂಡ ಹೋಗಿದ್ದಾರೆ ಒಬ್ಬ ಮ್ಯಾನ್ ಜೊತೆ ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ ಅಂಡ್ ಈಗ ಅವರ ಟ್ಯಾಕ್ಟಿ ಪಾರ್ಟ್ನರ್ ಆಸ್ಟನ್ ಥಿಯರಿ ಅವರು ಕೂಡ ಅದೇ ಕೆಲಸನ ಮಾಡಿರೋದ್ರಿಂದ ನಮ್ಮ ಗ್ರೇಸನ್ ವಾಲರ್ ಅವರು ಕೂಡ ಆಸ್ಟನ್ ಥಿಯರಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇವನ್ ನಾನು ಕೂಡ ಇವರಿಬ್ಬರಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀನಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇರುವಂತದ್ದು ನಮ್ಮ ವೈಪರ್ ರ್ಯಾಂಡಿ ಓಟನ್ ಅವರ ಬಗ್ಗೆ ಶ್ರೀ ನಮ್ಮ ರ್ಯಾಂಡಿ ಓಟನ್ ಅವರು ಒಂದು ಇಂಟರ್ವ್ಯೂ ಗೆ ಬಂದಿರ್ತಾರೆ ಅಂಡ್ ಆ ಇಂಟರ್ವ್ಯೂ ಅಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರು ತುಂಬನೇ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಮಾತಾಡ್ತಾರೆ ಅಂತ ಹೇಳ್ಬಹುದು ಮೊದಲನೇದಾಗಿ ಅವರು ಅವರ ಜೊತೆ ಒಂದು ಡ್ರೀಮ್ ಮ್ಯಾಚ್ ಬಗ್ಗೆ ಮಾತಾಡ್ತಾರೆ ಅವ್ರು ಹೇಳ್ತಾರೆ ಎಸ್ ನನಗೆ ಆಸೆ ಇದೆ ಜಾನ್ಸಿನ್ ಅವರ ಜೊತೆ ರಸ್ಸಲ್ ಮಿನಿಯಾದಲ್ಲಿ ಒಂದು ಮ್ಯಾಚ್ ಆಡಬೇಕು ಅಂತ ಬಟ್ ಅದೇ ನನ್ನ ದೊಡ್ಡ ಗೋಲ್ ಅಂತ ನಾನು ಹೇಳ್ತಾ ಇಲ್ಲ ಅದಕ್ಕಿಂತ ದೊಡ್ಡ ಗೋಲ್ ನನ್ನ ಮುಂದೆ ಇನ್ನು ಕೂಡ ಕಾಣಿಸ್ತಾ ಇದೆ ಗಾಯ್ಸ್ ನಿಜವಾಗ್ಲು ಇನ್ ಮುಂದೆ ನನ್ನ ಕರಿಯರ್ ಅಲ್ಲಿ ನೀವು ಏನ್ ನೋಡ್ತೀರಾ ಆ ವಿಚಾರನ ಇಷ್ಟು ವರ್ಷ ನೀವು ನೋಡೇ ಇಲ್ಲ ಅಂಡ್ ಇನ್ ಮುಂದೆ ನಾನು ಸುಮ್ಮನೆ ಸಿಲ್ಸಿಲಿಯಾಗಿ ವರ್ಕ್ ಮಾಡಿ ಓಕೆ ಓಕೆ ಅಂತ ಉದಾಸೀನ ತೋರಿಸೋದಕ್ಕೆ ಹೋಗೋದಿಲ್ಲ ನಾನು ತುಂಬಾ ಪ್ರಯತ್ನ ಪಡ್ತೀನಿ ಇಷ್ಟು ದಿನ ನೀವು ನನ್ನನ್ನು ನೋಡಿರಲಿಲ್ಲ ಆ ರೀತಿ ತೋರಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತೀನಿ ಅಂತ ನಮ್ಮ ರ್ಯಾಂಡಿ ಓಟನ್ ಅವರು ತಿಳಿಸಿದ್ದಾರೆ ಗಾಯ್ಸ್ ಇನ್ನು ಕೂಡ ನಮ್ಮ ರ್ಯಾಂಡಿಟನ್ ಅವರ ಬೆಸ್ಟ್ ನಮಗೆ ನೋಡೋದಕ್ಕೆ ಸಿಗ್ಬೇಕಂತೆ ಇಷ್ಟು ವರ್ಷ ನಮ್ಮ ರ್ಯಾಂಡಿಟನ್ ಅವರು ಡಬ್ಲ್ಯೂ ಇದ್ರು ಅದಕ್ಕಿಂತ ಇನ್ನು ಒಂದು ಎತ್ತರ ಜಾಸ್ತಿ ಒಂದು ತೂಕ ಜಾಸ್ತಿ ನಮ್ಮ ಯೋಟನ್ ಅವರ ಬೆಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ ನಾನಂತೂ ಆ ಬೆಸ್ಟ್ ನ ನೋಡೋದಕ್ಕೆ ತುಂಬಾನೇ ಕಾಯ್ತಾ ಇದೀನಿ ಐ ತಿಂಕ್ ವರ್ಲ್ಡ್ ಚಾಂಪಿಯನ್ಶಿಪ್ ನಮಗೆ ಇನ್ನು ನೋಡೋದಕ್ಕೆ ಸಿಕ್ಕಿ ಹಾಗೆ ಅವರ ನಡುವೆ ಒಂದು ಮ್ಯಾಚ್ ಸಿಗುತ್ತೆ ನಮ್ಮ ಯೋಟನ್ ಅವರು ಮಾತಾಡ್ತಿದ್ದಾರೆ ಇದಾದ್ಮೇಲೆ ನಮ್ಮ ಯೋಟನ್ ಅವರು ವಿನ್ಸ್ ಮಿಕ್ಮೆನ್ ಅವರ ಬಗ್ಗೆನು ಕೂಡ ಮಾತಾಡ್ತಾರೆ ಅವರು ಹೇಳ್ತಾರೆ ವಿನ್ಸ್ ಮಿಕ್ ಮೆನ್ ಅವರು ಇಲ್ಲ ಅಂದಿದ್ರೆ ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ ನಾನಂತೂ ವಿನ್ಸ್ ಮಿಕ್ಮನ್ ಅವರಿಗೆ ತುಂಬಾನೇ ಋಣಿಯಾಗಿದ್ದೀನಿ ಅಂಡ್ ವಿನ್ಸ್ ಮಿಕ್ಮೆನ್ ಅವರ ಮೇಲೆ ಆ ಎಲಿಗೇಷನ್ ಗಳೆಲ್ಲ ಬಿದ್ದಾಗ ನನಗೆ ನನಗಂತೂ ತುಂಬಾ ದುಃಖ ಆಯಿತು ಅಂತ ನಮ್ಮ ರ್ಯಾಂಡ್ ಯೋಟನ್ ಅವರು ಹೇಳ್ಕೊಂಡಿದ್ದಾರೆ ಐ ಥಿಂಕ್ ನಮ್ಮ ರ್ಯಾಂಡ್ ಯೋಟನ್ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಕೋರ್ಸ್ ವಿನ್ಸ್ ಮಿಕ್ಮೆನ್ ಅವರ ಹತ್ರ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ಬೇಜಾರಂತೂ ಆಗಿರುತ್ತೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ತಪ್ಪು ಮಾಡಿದ್ರು ಕೂಡ ಈ ಥರ ಅಂತ ಬೇಜಾರಾಗುತ್ತೆ ಬಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರಿಗೆ ಚೆನ್ನಾಗಿ ಶಿಕ್ಷೆ ಸಿಕ್ಕಿದೆ ಅಂತ ಅನ್ಕೋತೀನಿ ಆ್ಯಂಡ್ ಇದಾದ್ಮೇಲೆ ನಮ್ಮ ರ್ಯಾಂಡ್ ಯೋಟನ್ ಅವರು ಸಿಎಂ ಪಂಕ್ ಅವರ ರಿಟರ್ನ್ ಬಗ್ಗೆನೂ ಕೂಡ ಕಮೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅವ್ರು ಹೇಳ್ತಾರೆ ನನಗೆ ಸಿಎಂ ಪಂಕ್ ಅವರು ರಿಟರ್ನ್ ಆಗ್ತಾರೆ ಅಂತ ಗೊತ್ತೇ ಇರಲಿಲ್ಲ ನಾನು ಸರ್ವೈವರ್ ಸೀರೀಸ್ ಅಲ್ಲಿ ರಿಟರ್ನ್ ಆಗೋದಿಕ್ಕೆ ರೆಡಿ ಆಗ್ತಾ ಇದ್ದೆ ನಾನು ಬ್ಯಾಕ್ ಸ್ಟೇಜ್ ಅಲ್ಲಿ ನಾನು ಶೂಸ್ ಗಳನ್ನ ಕಟ್ಕೋತಾ ಇದ್ದೆ ಸಡನ್ ಆಗಿ ಅಲ್ಲಿಗೆ ತ್ರಿಪಲ್ ಎಚ್ ಅವರು ಬರ್ತಾರೆ ತ್ರಿಪಲ್ ಎಚ್ ಅವರು ಬಂದ್ಬಿಟ್ಟು ರ್ಯಾಂಡಿ ಮಾತಾಡಬೇಕು ಅಂತ ಹೇಳ್ತಾರೆ ನಾನು ಕೂಡ ಓಕೆ ಮಾತಾಡಿ ಅಂತ ಹೇಳ್ತಾರೆ ಅಂಡ್ ಆಗ ನಮ್ಮ ತ್ರಿಪಲ್ ಎಚ್ ಅವರು ಹೇಳ್ತಾರೆ ಇವತ್ತು ಇನ್ನ ಒಂದು ಸರ್ಪ್ರೈಸ್ ಕಾತಿದೆ ಅದೇನಪ್ಪ ಅಂದ್ರೆ ಸಿ ಎಂ ಪಂಕ್ ಅವರು ಬರ್ತಾರೆ ಅಂತ ನಮ್ಮ ತ್ರಿಪಲ್ ಎಚ್ ಅವರು ನನಗೆ ತಿಳಿಸ್ತಾರೆ ಆಗ ನಾನು ತ್ರಿಪಲ್ ಎಚ್ ಅವರಿಗೆ ನೀನ್ ಏನಾದ್ರು ಕಾಮಿಡಿ ಮಾಡ್ತಾ ಇದೆಯಾ ನೀನ್ ಏನಾದ್ರು ಜೋಕ್ ಮಾಡ್ತಾ ಇದೆಯಾ ಅಂತ ಕೇಳಿದೆ ಬಟ್ ನಮ್ಮ ತ್ರಿಪಲ್ ಎಚ್ ಅವರು ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಆ ಮೂಮೆಂಟ್ ಅಲ್ಲಿ ನನಗೆ ತುಂಬಾನೇ ಶಾಕ್ ಆಯ್ತು ನಾನು ರಿಟರ್ನ್ ಂತಹ ಟೈಮೇ ಸಿ ಎಂ ಪಂಕ್ ಅವರು ಯಾಕೆ ಬರ್ತಾ ಇದಾರೆ ಅಂತ ನನಗೆ ಸ್ವಲ್ಪ ಶಾಕ್ ಖಂಡಿತವಾಗ್ಲೂ ಆಯ್ತು ಬಟ್ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ನನಗೂ ತುಂಬಾನೇ ಖುಷಿ ಆಯ್ತು ಎರಡು ದೊಡ್ಡ ರಿಟರ್ನ್ ಅವತ್ತು ಸಿಕ್ಕಿತ್ತು ಅಂಡ್ ನನಗೆ ಮೊದ್ಲೇ ಗೊತ್ತಿತ್ತು ಸಿಎಂ ಪಂಕ್ ಅವರು ಬರ್ತಾರೆ ಅಂತ ಯಾಕಂದ್ರೆ ಅವರು ಮೊದ್ಲೇ ನನಗೆ ತಿಳಿಸಿದ್ರು ಅಂಡ್ ನಾವು ನಾನು ಸ್ಪೋರ್ಟಿ ವಿಚಾರದಲ್ಲಿ ಇದನ್ನ ಯೋಚನೆ ಮಾಡಿದೆ ನಾನ್ ರಿಟರ್ನ್ ಆದಾಗಲೇ ಸಿಎಂ ಪಂಕ್ ಅವರು ರಿಟರ್ನ್ ಆದಾಗ ನನ್ ಮೇಲೆ ಸ್ಪಾಟ್ ಲೈಟ್ ಬೀಳೋದಿಲ್ಲ ಅಂತ ನಾನು ಯೋಚನೆ ಮಾಡಲಿಲ್ಲ ನನ್ ಮೇಲೂ ಕೂಡ ಸ್ಪಾಟ್ ಲೈಟ್ ಬಿತ್ತು ಅಂತ ನಮ್ಮ ರ್ಯಾಂಡಿ ಓಟನ್ ಅವರು ಹೇಳಿದ್ದಾರೆ ಸಿಎಂ ಪಂಕ್ ಅವರ ರಿಟರ್ನ್ ಬಗ್ಗೆ ಇದರಲ್ಲಿ ಇಂಟರ್ವ್ಯೂ ಮಾತ್ರ ಸಾಕಾಗಿತ್ತು ಅಂಡ್ ತುಂಬಾ ದೊಡ್ಡ ದೊಡ್ಡ ವಿಚಾರಗಳನ್ನ ನಮ್ಮ ರ್ಯಾಂಡ್ ಯೋಟನ್ ಅವರು ಇದರಲ್ಲಿ ಮಾತಾಡಿದ್ದಾರೆ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ನಾಳೆ ಆಸ್ ಬಗ್ಗೆ ಎಸ್ ನಾಳೆ ಆಸ್ ಮಾತ್ರ ಸಖತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ನಾಳೆ ಆಸ್ ಗೋ ಹೋಮ್ ಎಡಿಷನ್ ಫಾರ್ ಎಲಿಮಿನೇಷನ್ ಚೇಂಬರ್ ಆಗಿರುತ್ತೆ ಅಂಡ್ ನಾಳೆ ಆಸ್ ಲೈವ್ ಇರೋದಿಲ್ಲ ಯಾಕಂದ್ರೆ ನಾಳೆ ಆಸ್ ಮ್ಯಾಕ್ಡೋನ್ ನ ಅವರು ಕಳೆದ ವಾರನೇ ರೆಕಾರ್ಡ್ ಮಾಡ್ಕೊಂಡಿದ್ರು ಅಂಡ್ ಸ್ಪಾಯ್ಲರ್ ಗಳನ್ನ ನಾನು ಆಗ್ಲೇ ತಿಳಿಸಿದ್ದೀನಿ ಮೈನ್ ಇವೆಂಟ್ ಅಲ್ಲಿ ನಮಗೆ ರ್ಯಾಂಡ್ ಯೋಟನ್ ಅವರ ಸ್ಟ್ಯಾಂಡ್ ಟಾಲ್ ನೋಡೋದಕ್ಕೆ ಸಿಗುತ್ತೆ ಡ್ರೂಮ್ ಆ್ಯಕ್ ಅಲೆನೈಟ್ ಅವರ ಮ್ಯಾಚ್ ಅಲ್ಲಿ ಡಿಸ್ಕ್ವಾಲಿಫಿಕೇಶನ್ ಎಂಡ್ ಆಗುತ್ತೆ ಅಂಡ್ ಲೈನ್ ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಆದ್ರೂ ಕೂಡ ನಾನು ನಾಳೆ ಅಂತ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀನಿ ನೀವೇನಾದ್ರೂ ಸ್ಪಾಯ್ಲರ್ ವಿಡಿಯೋ ನೋಡಿಲ್ಲ ಅಂದ್ರೆ ಇಲ್ಲಿ ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ ಹೋಗಿ ಖಂಡಿತವಾಗ್ಲು ನೋಡಿ ಅಂಡ್ ಇಷ್ಟು ಇವತ್ತಿನ ವಿಡಿಯೋ ನಿಜವಾಗ್ಲು ತುಂಬಾ ಕಾಯ್ತಾ ಇದ್ದೀನಿ ನಾಳೆ ಯಾವಾಗ ಆಗುತ್ತೋ ಅಂತ ನೋಡೋಣ ಆಗುತ್ತೆ ಅಂತ ಅಂಡ್ ಇನ್ ಮೈ ನೆಕ್ಸ್ಟ್ ವಿಡಿಯೋ